ಕಲಬುರಗಿಯ ಸುದ್ದಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕರ ವಿರುದ್ಧ ಸಿಎಸ್ ಸೈಟ್ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಕನ್ನಡ ಮಾಧ್ಯಮ ಶಾಲೆ ಹೆಸರಲ್ಲಿ ಪಡೆದುಕೊಂಡಂತ ಸಿಎಸ್ ಸೈಟ್ ಇದು. ಶಾಲೆಗೆ ಪಡೆದಂತ ಸೈಟ್ನಲ್ಲಿ ಪಿಯು ಕಾಲೇಜನ್ನು ನಡೆಸ್ತಾ ಇರುವಂತಹ ಆರೋಪ ಆಗಿ ಕೇಳಿಬಂದಿದೆ. ನೋಡಿ, ಜಾಗ ಪಡೆದುಕೊಂಡಿರುವಂತದ್ದು ಶಾಲೆಗಾಗಿ, ನಡೆಸ್ತಾ ಇರುವುದು ಕಾಲೇಜ್. ಕಲಬುರಗಿ ದಕ್ಷಿಣ ಕ್ಷೇತ್ರದ ಕೈ ಶಾಸಕ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಶಾಸಕರಿಗೆ ಪಾಟೀಲ್ ಅವರಿಗೆ ಸಿಎಸ್ ಸೈಟ್ ಹಂಚಿಕೆ. ಕನ್ನಡ ಮಾಧ್ಯಮ ಶಾಲೆಗೆ 44 ಚದರ ಅಡಿ ಸಿಎಸ್ ಸೈಟ್ ಅನ್ನು ನೀಡಲಾಗಿದೆ. ಆದರೆ ಈ ಒಂದು ಜಾಗದಲ್ಲಿ ಈಗ ಕಾಲೇಜು ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದು. ಕಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆಗೆ 2005 ಸಿಎಸ್ ಸೈಟ್ ಮಂಜೂರಾಯಿತು. ಶಾಲೆ ಕೊಟ್ಟ ಸೈಟ್ನಲ್ಲಿ ನಳಂದ ಪಿಯು ಕಾಲೇಜ್ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಶಾಸಕರಿಂದಲೇ ಪ್ರಾಧಿಕಾರದ ನಿಯಮ ಉಲ್ಲಂಘನೆಯಾಗಿದೆ ಎನ್ನುವ ಆರೋಪ. 12 ವರ್ಷಗಳಿಂದ ಕಾಲೇಜ್ ನಡೆಸ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗೆ ಕಡಿಮೆ ದರದಲ್ಲಿ ಪ್ರಾಧಿಕಾರದಿಂದ ಸೈಟ್, ಅದು ಪಿಯು ಕಾಲೇಜ್ ಆಗಿಬಿಟ್ಟಿದೆ. ಈಗ ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ 2011 ಪ್ರಸ್ತಾವನೆ ಸಲ್ಲಿಸಿತು. ಕಾಲೇಜ್ಗೆ ಅನುಮತಿಯನ್ನ ನಿರಾಕರಿಸುತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರ. ಅನುಮತಿ ನಿರಾಕರಿಸಿದ್ರೂ ಕೂಡ ಅದೇ ಸಿಎಸ್ ಸೈಟ್ನಲ್ಲೇ ಪಿಯು ಕಾಲೇಜ್ ಆಗಿದೆ. ನಿಯಮ ಉಲ್ಲಂಘಿಸಿದ್ರು ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಂಡಿಲ್ಲ ಹಾಗಿದ್ರೆ? ಇದು ಈಗ ಪ್ರಮುಖ ಪ್ರಶ್ನೆ. ಸಲುವಾಗಿ ಕಟ್ಟಿದ್ದು ಕನ್ನಡ ಮಾಧ್ಯಮವೇ ಯೂಸ್ ಮಾಡ್ತೀನಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಾತ್ಪೂರ್ತಿಕವಾಗಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೆ, ಪರ್ಮನೆಂಟ್ ಅಲ್ಲ. ಅದು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಬೇರೆ ಸ್ಥಳ ನೋಡ್ತಾ ಇದ್ದೀವಿ. ಬೇರೆ ಸ್ಥಳ ಸಿಕ್ಕರೆ ಅದು ಕಾಲೇಜ್ ಬಿಲ್ಡಿಂಗ್ ಕಟ್ಟಿ ಆ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿಗೆಲ್ಲ ಅಲ್ಲ ಸರ್, ಅದು ನಳಂದ ಕಾಲೇಜ್ ಕೊಟ್ಟಿದ್ದು ಇಲ್ಲಿಗೆಲ್ಲ. ಏನು ಕೊಟ್ಟಿಲ್ಲ, ನಳಂದ ನಮ್ದೇ. ಅದೇ ನಿಮ್ದೇ ಅದು 12 ವರ್ಷ. ನಿಮಗೆ 2011 ಪರವಾನಗಿ, ನಾವು ಡಿಗ್ರಿ ಕಾಲೇಜ್ ನಡೆಸಲಿಕ್ಕೆ ಪರವಾನಗಿ ಕೊಡು ಅಂತ ಕೇಳಿದ್ರಿ, ಆದರೆ ಪರವಾನಗಿಯನ್ನ ನಿರಾಕರಿಸಲಾಗಿದೆ ಅಂತ ಜಿ ಡಿ ಓ. ಈಗ ಅವರು ಕೊಟ್ಟಾಗ ಜಾಗ ತೊಗೊಂಡ್ರು, ಮತ್ತೇನ ಪೂರ ಮುಚ್ಕೊಂಡು ಹೋದ್ರು, ಏನಾಯ್ತು? ಈಗ ನಮಗೆ ಕೊಟ್ಟರು 1 ವರ್ಷ ಆಯಿತು, ನಾವು ಜಾಗ ನೋಡ್ತಾ ಇದ್ದೀವಿ, ಬಿಲ್ಡಿಂಗ್ ಕಟ್ಟಿ ಕಡೆಗೆ ನಡೆಸಿ. ನಂದೆಲ್ಲ ಪರ್ಮನೆಂಟ್ ಆಗಿ ನಾನು ಒಬ್ಬನೇ ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.